ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ನೇಹಿತರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸುಮ್ಮನೆ ಹಾಗೆ ವಿಡಿಯೋ ನೋಡ್ತೀರಾ, ಯಾರೂ ಶೇರ್ ಮಾಡೋದಿಲ್ಲ. ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಶೇರ್ ಮಾಡ್ದಿರೋ ಪರವಾಗಿಲ್ಲ, ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮ್ಮ ಸಪೋರ್ಟ್ ಇರಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲೇಬೇಕು ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಸ್ನೇಹಿತರೆ. ಓಕೆ, ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾರೋ ನೀನು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇಡೀ ಕರ್ನಾಟಕದಲ್ಲಿ ಹೂವಿನ ರಥೋತ್ಸವಕ್ಕೆ ಹೆಸರುವಾಸಿಯಾದ ಸ್ಥಳ ಶ್ರೀ ಕಂಬದ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ನಾನು ಹೋಗ್ತಿದ್ದೇನೆ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ಇದೆ ಸ್ನೇಹಿತರೆ, ಬನ್ನಿ. ಇಲ್ಲಿ ಯಾವ ಥರ ರೋಡ್ ಇದೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ, ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಮೊದಲನೇ ಸಲ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದಯವಿಟ್ಟು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಮರಿಬೇಡಿ, ಇದು ಎಂಟ್ರೆನ್ಸ್ ಗೇಟು ಸ್ನೇಹಿತರೆ. ಇವಾಗ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ನೋಡಿ, ಆಲ್ರೆಡಿ ಪೂಜೆ ಮಾಡ್ಕೊಂಡು ಭಕ್ತಾದಿಗಳು ರಿಟರ್ನ್ ಬರ್ತಾವ್ರೆ. ನಾವು ಇವಾಗ ಹೋಗ್ತಾ ಇದ್ದೀನಿ, ಇವಾಗ ಸಮಯ ಬಂದು 3 ಗಂಟೆ ಸ್ನೇಹಿತರೆ. ಇವಾಗ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ರಾಜಣ್ಣ ಸರ್ ಪ್ರಿನ್ಸಿಪಾಲು, ಅವರು ಸಹ ನನ್ನ ಜೊತೆ ನನ್ನ ಬೈಕಲ್ಲಿ ಬರ್ತಾವ್ರೆ. ನೀವು ನೋಡಿದ್ದೀರಾ, ನನಗೆ ಅವ್ರ ಕಾಲೇಜಲ್ಲಿ ಕರ್ಕೊಂಡೋಗಿ ನನಗೆ ಸನ್ಮಾನ ಸಹ ಮಾಡಿದ್ದಾರೆ. ಅವರೆಷ್ಟು ಸಿಂಪಲ್ಲು ಅಂದರೆ ಸ್ನೇಹಿತರೆ ನೋಡಿ, ಅವ್ರ ಕಾರ್ ಐತೆ, ಕಾರ್ ಇದ್ರೂ ಕಾರಲ್ಲಿ ಬರ್ಬೋದು, ಬಟ್ ಅವ್ರು ನನ್ನ ಜೊತೆ ಬೈಕಲ್ಲಿ ಬಂದಿರಲ್ಲ, ಅದು ನನಗೆ ತುಂಬಾ ಖುಷಿ ನೋಡು. ಅವರು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಪ್ರಿನ್ಸಿಪಲ್ ಆಗಿ ನನ್ನ ಜೊತೆ ನಾನು ಬೈಕಲ್ಲಿ ಬರ್ತಾವ್ರೆ ಅಂದರೆ ನನಗೆ ತುಂಬ ಖುಷಿನೇ, ಯಾಕೆಂದರೆ ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವ್ರು ನೋಡ್ಬೇಕಾದ್ರೆ ನಾನು ತೋರಿಸ್ತೀನಿ. ಹಿಂದೆಗಡೆ ಅವ್ರು ಕೂತಿದ್ದಾರೆ, ಕ್ಯಾಮ್ರಾದ ಕಾಣೋದಿಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಸಹ ಅವರು ನನ್ನ ಜೊತೆಲೇ ಇದ್ದಾರೆ, ನಮ್ಮ ರಾಜಣ್ಣ ಸರ್. ಅವರು ಜಾತ್ರೆಗೆ ನನ್ನ ಜೊತೆ ಬಂದಿರತ್ತೆ, ತುಂಬಾ ಖುಷಿ ಆಯಿತು. ನಮ್ಮ ಸಾರ್ ಹೇಳಿದರು ಅವ್ರ ಲೈಫಲ್ಲೇ ಇಂಥ ಜಾತ್ರೆ ಎಲ್ಲೂ ನೋಡೇ ಇಲ್ವಂತೆ ಸ್ನೇಹಿತರೆ, ಇದೇ ಫಸ್ಟ್ ಟೈಮ್ ಅಂತ ನೋಡ್ತಾ ಇರೋದು. ಬಟ್ ಅವ್ರ ಫ್ಯಾಮಿಲಿ ಬರೋಕ್ಕಾಗಲಿಲ್ಲ, ಏನೊಂದು ಸ್ವಲ್ಪ ಕೆಲಸ ಇದ್ದ ಕಾರಣ, ಬಟ್ ಅವ್ರು ಸಿಂಗಲ್ ಒಬ್ಬರೇ ಬಂದಿದ್ರು. ಇಲ್ಲಿ ಯಾವ ಗಾಡಿ ತಗೊಂಬಂದ್ರೂ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ವ್ಯವಸ್ಥೆ ಇದೆ. ಈ ನಮ್ಮ ಕಂಬದ ರಂಗನಾಥ ಸ್ವಾಮಿ ಜಾತ್ರೆಗೆ ಯಾರು ಎಲ್ಲೇ ಇರಲಿ ಪ್ರತಿ ವರ್ಷ ಮಿಸ್ ಮಾಡ್ದೇ ಈ ಜಾತ್ರೆ ಬಂದೇ ಬರ್ತಾರೆ. ನಾನು ಅಷ್ಟೇ ಸ್ನೇಹಿತರೆ, ಮುಂಚೆ ನಾನು ಬೆಂಗಳೂರಲ್ಲಿದ್ದೆ ಸುಮಾರು 10 ವರ್ಷ, ಪ್ರತಿ ವರ್ಷ ಮಿಸ್ ಮಾಡ್ದೇ, ವರ್ಷ ವರ್ಷ ನಾನು ಈ ನಮ್ಮ ಹೂವಿನ ರಥೋತ್ಸವಕ್ಕೆ ಮಿಸ್ ಮಾಡ್ದೇ ನಾನು ಬರ್ತಾ ಇದ್ದೆ. ನೋಡ್ತಾ ಇರ್ಬೋದು ಈ ಥರ 2 ಬಸ್ ಬಂತು ಅಂದರೆ ಸ್ವಲ್ಪ ಟ್ರಾಫಿಕ್ ತುಂಬ ಜಾಮ್ ಆಗುತ್ತೆ, ಯಾಕೆಂದರೆ ಬಸ್ ಇಲ್ಲಿ ಯಾವಾಗಲೂ ಓಡಾಡೋದಿಲ್ಲ, ಜಾತ್ರೆ ಅಂತಾನೆ ಬಸ್ಗಳು ಬರ್ತಾ ಇದ್ದಾವೆ ಅಷ್ಟೇ, ಇಲ್ಲಿ ಡೈಲಿ ಯಾವ ಬಸ್ ಓಡಾಡೋದಿಲ್ಲ. ರೋಡ್ ಚಿಕ್ಕದಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಷ್ಟೇ, ಬಟ್ ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಏನಂದರೆ ದೊಡ್ಡ ದೊಡ್ಡ ಬಸ್ಗಳು ಕಾರ್ಗಳು ಬಂದರೆ ಮಾತ್ರ ಸ್ವಲ್ಪ ಕಷ್ಟನೇ, ಮಿಕ್ಕಿ ಬೈಕರ್ಸ್ ಎಲ್ಲ ಹೋಗ್ಬೋದು. ಅಲ್ಲಿನ ಮಾಗೋಡು ಗ್ರಾಮದ ಯುವಕರೇ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ, ಯಾಕೆಂದರೆ ಟ್ರಾಫಿಕ್ ಜಾಮ್ ಆದರೆ ಅವರೇ ಎಲ್ಲ ಸಾಲ್ವ್ ಮಾಡ್ತಾರೆ. ಪೊಲೀಸ್ರು ಏನು ಅವರೇನಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ರು ಸಾಕು. ಎಲ್ಲ ಮಾಗೋಡು ಗ್ರಾಮದ ಎಲ್ಲ ಹುಡುಗರು ಏನಿದ್ದಾರೋ ಎಲ್ಲ ದೇವಸ್ಥಾನ ಭಕ್ತರು ಅವರೆಲ್ಲ ಬಂದು ಅವರೇ ಹೆಲ್ಪ್ ಮಾಡ್ತಾರೆ. ಹಳ್ಳಿ ಕಡೆ ಗಾಡಿ ತಗೊಂಬಂದ್ರೆ ಇಲ್ಲಿ ರೂಲ್ಸ್ ಎಲ್ಲ ಯಾರೂ ಫಾಲೋ ಮಾಡೋದಿಲ್ಲ, ಹೇಗೆ ಬೇಕಂದ್ರೆ ಹಾಗೆ ಬರ್ತಲೇ ಇರ್ತಾರೆ. ಬಟ್ ನಾವೇ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಹಾಗೆ ನೋಡ್ತಾ ಇರ್ರಿ ನನ್ನ ವಿಡಿಯೋದಲ್ಲಿ, ನಾನು ಕರೆಕ್ಟಾಗೆ ಹೋಗ್ತಾ ಇದ್ದೀನಿ, ಆಪೋಸಿಟ್ ಒಬ್ಬ ಎದುರುಗಡೆ ಬಂದುಬಿಟ್ರು, ತಗೊಂಡು ಅವ್ರಿಗೆ ಮುಂದೆಗಡೆ ಇಟ್ಟೇ ಬಿಟ್ಟಿದ್ದೀನಿ, ಬೇಕಾದ್ರೆ ವಿಡಿಯೋ ನೋಡಿ ನೀವು. ಅವರೇ ಸಡನ್ನಾಗಿ ಅಡ್ಡ ಬಂದುಬಿಟ್ರು, ನಾವೇನು ಮಾಡೋಕ್ಕಾಗೋದಿಲ್ಲ. ನೋಡಿ ಇಲ್ಲೊಬ್ರು ಯಾರೋ ಸಡನ್ನಾಗಿ ಅವರೇ ಅಡ್ಡ ಬಂದುಬಿಟ್ಟಿದ್ದಾರೆ, ಮುಂದೆಗಡೆ ತಗೊಂಡು ಅವ್ರಿಗೆ ಇಟ್ಟೇ ಬಿಟ್ಟೆ ವೀಲ್ಗೆ. ಬಟ್ ಏನು ಮಾಡೋಕ್ಕಲ್ಲ, ಅವರೆಲ್ಲ ರೂಲ್ಸ್ ಫಾಲೋ ಮಾಡೋದಿಲ್ಲ, ಅವರೇ ಆಪೋಸಿಟ್ ಬಂದರೆ ನಾವೇನು ಮಾಡೋದೇಳಿ. ಬನ್ನಿ ಸ್ನೇಹಿತರೆ, ಇನ್ನೊಂದು ಸುಮಾರು 1.5 ಕಿಲೋಮೀಟ್ರ್ ಇದೆ ಇನ್ನು ಈ ದೇವಸ್ಥಾನ. ತುಂಬ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಫಾಲೋವರ್ಸು ತುಂಬ ಜನ ಬಂದಿದ್ರು ಸ್ನೇಹಿತರೆ, ಕಾಲ್ ಮಾಡಿದರು ಸಿಕ್ತಿ ಬಾರ್ ಗುರು ಅಂತನ. ಖಂಡಿತ ಸುಮಾರು ಜನ ಸಿಕ್ಕಿದ್ರು, ತುಂಬ ಖುಷಿಯಾಯಿತು ಫಸ್ಟ್ ಟೈಮು ಅವರೆಲ್ಲ ನಾನು ಮೀಟ್ ಮಾಡಿದ್ದಕ್ಕೆ. ಹಾಗೆ ವಿಡಿಯೋ ನೋಡ್ತಾರೆ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ತುಂಬ ಚೆನ್ನಾಗಿದೆ ವಿಡಿಯೋ ಮಾತ್ರನ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು ಅಂದರೆ ಯಾವ್ದಾನ ಖಾಲಿ ಜಮೀನು ಎಲ್ಲಿರುತ್ತೋ ಅಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಕೂಡ ಸಹ ಇರುತ್ತದೆ.
ಇವು ದೊಡ್ಡ ದೊಡ್ಡ ಕಾರ್ಗಳು ಬಂದರೂ ಅಷ್ಟೇ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆಗಳು, ಅಕ್ಕಪಕ್ಕ ಏನು ಖಾಲಿ ಜಮೀನುಗಳು ಇರ್ತಾವ ಅಲ್ಲೋಗಿ ಸ್ಟಾಪ್ ಮಾಡೋದು, ಇಲ್ಲೇನು ಯಾವ ಬೈಕು ಏನು ಕಳ್ತನ ಏನು ಆಗೋದಿಲ್ಲ, ಯಾಕೆಂದರೆ ಪೊಲೀಸ್ನವ್ರ ಸೆಕ್ಯೂರಿಟಿ ತುಂಬ ಟೈಟಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲೆಲ್ಲ ನೋಡಿ ಪೊಲೀಸ್ನವರು, ಇಲ್ಲಿಂದ ಸ್ಟಾರ್ಟು ಪೊಲೀಸ್ನವರು ಎಲ್ಲ ಹೆಜ್ಜೆಜ್ಗೂ ಇಬ್ಬರು ಮೂವರು ನಿಂತ್ಕೊಂಡಿರ್ತಾರೆ. ಆದರೂ ನೋಡಿ ಇನ್ನು ಇಲ್ಲಿಂದ ಇನ್ನು ಸುಮಾರು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಸ್ನೇಹಿತರೆ, ಇಲ್ಲಿಂದ ಫುಲ್ ಟ್ರಾಫಿಕ್ ಜಾಮು ನೋಡಿ, ಎಲ್ಲ ಹೊಲದಲ್ಲಿ ಅಲ್ಲೇ ಅಲ್ಲೇ ಪಾರ್ಕಿಂಗ್ ಮಾಡಿಬಿಡ್ತಾರೆ ನೋಡಿ. ಇನ್ನು ಒಳಗಡೆ ಇನ್ನು ದೇವಸ್ಥಾನ ಹತ್ರ ಎಲ್ಲೂ ಬಿಡೋದಿಲ್ಲ ಬೈಕ್ಗಳು, ಅರ್ಧ ಕಿಲೋಮೀಟ್ರ್ ಇದ್ದಂಗೆ ಹಿಂದೆಗಡೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ನಾವು ಅಲ್ಲೇ ಬೈಕು ಅಲ್ಲೇ ಎಲ್ಲಿರುತ್ತೋ ಅಲ್ಲಿ ಪಾರ್ಕಿಂಗ್ ಮಾಡೋ ಅಂತ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜಮೀನಲ್ಲಿ ಅಲ್ಲಿ ನಿಲ್ಲಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ, ಯಾಕೆಂದರೆ ಮಣ್ಣು ಗಾಡಿನೂ ನಿಲ್ಲಿಸೋಕ್ಕೆ ಆಯ್ತಿರಲಿಲ್ಲ ನೋಡಿ. ಇಲ್ಲಿ ಪಾರ್ಕಿಂಗ್ ಮಾಡೋ ಅಂತ ತೊಗೊಂಬಂದಿನಿ ಗಾಡಿನ, ಇಲ್ಲೇ ಎಲ್ಲದು ರೈಟ್ ಸೈಡ್ ಇಲ್ಲೇ ಹಾಕ್ಬಿಡ್ತೀನಿ. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ರೆ ನಮ್ಮ ಮುಂದೆ ಬಂದು ನಾವೇನೋ ಪಾರ್ಕಿಂಗ್ ಮಾಡಿಬಿಟ್ರೆ ಹಿಂದೆಗಡೆ ಅವರು ಪಾಪ ಮುಂದೆ ಅವರು ಮುಂದೆ ನಿಲ್ಸಿರೋರು ಬೈಕ್ ತಗೊಳಕ್ಕೆ ತುಂಬ ತೊಂದರೆ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲ ನಿಲ್ಲಿಸ್ತಾರೆ, ನಾವೇನಾದ್ರು ಹಿಂದೆ ಹಾಕಿದ್ರೆ ಪಾಪ ಅವರು ಬೈಕ್ ತಗೊಳಕ್ಕೆ ತುಂಬ ಕಷ್ಟಪಡ್ತಾರೆ. ನಾವೇನೇ ಒಂದು ಸೈಡ್ ಒಂದು ರೂಟ್ ಫಾಲೋ ಮಾಡಿಬಿಟ್ರೆ ಅವಾಗ ಎಲ್ಲರೂ ಬೈಕ್ ಹಿಂದೆ ತಗೊಂಡು ಹೋಗ್ಬೋದು. ಸರಿ ಸರ್ ಆಯ್ತು ಬರತ್ತೆ ಹೋದ್ಮೇಲೆ ಅಲ್ಲೇ ಬಿಡಿ. ಯಾವ ಗಾಡಿ ಎತ್ಕೊಳಕ್ಕೆ ಬಾಬಾ, ಗಾಡಿ ಎತ್ಕೊಂಡು ಬಾಬಾ ಜಾಗ ಐತ್ ಬಾ ನಿನ್ ಕೈ. ಈ ಜಾತ್ರೆ ಒಳಗಡೆ ಒಬ್ರು ಕಾರ್ ತಗೊಂಡ್ಬಂದ್ಬಿಟ್ಟಿದ್ದಾರೆ, ಅಲ್ಲಿ ಪೊಲೀಸ್ನವ್ರ ಸೆಕ್ಯೂರಿಟಿ ಇದೆ, ಬಟ್ ಆದ್ರೂ ಕಾರ್ ತಗೊಂಡ್ಬಂದಿದ್ದಾರೆ, ಕೇಳೋದಿಕ್ಕೆ ಪೊಲೀಸ್ನವ್ರು ಬಿಟ್ರು ಅಂತ ಹೇಳಿದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಅಷ್ಟೊಂದು ಟೈಟು ಸೆಕ್ಯೂರಿಟಿ ಇದ್ರೂ ಅಲ್ಲಿ ಪೊಲೀಸ್ನವ್ರು ಅವರೇ ಬಿಟ್ಟು ಕಳಿಸಿದ್ದಾರೆ ಇವ್ರನ್ನ ನೋಡಿ. ಯಾರೋ VIP ಕಾರ್ ಅಂತಿದ್ದು ನೋಡಿ, ಇಷ್ಟು ಟ್ರಾಫಿಕ್ ಜಾಮಲ್ಲೂ ಅವ್ರ ಕಾರ್ ಹೆಂಗೆ ಬಿಟ್ರು? ಅಲ್ಲ ಪೊಲೀಸ್ನವ್ರಿಗೆ ಬುದ್ಧಿ ಬೇಡವ, ಇಷ್ಟೊಂದು ಜಾಮ್ ಇದೆ ಹೆಂಗೆ ತಗೊಂಡೋ ಹೆಂಗೆ ಗಾಡಿ ಬಿಡೋದು ಅಂತಾನ? ನಡ್ಕೊಂಡೋಗಿ ಸಹ ಆಗೋದಿಲ್ಲ, ಅಲ್ಲಿ ರೋಡ್ ಬೇರೆ ಚಿಕ್ಕದು, ಇದು ನೋಡಿದ್ರೆ ದೊಡ್ಡ ಕಾರ್ ಇದು ಇನ್ನುವ ನೋಡಿ, ಎಷ್ಟು ಜಾಮ್ ಆಗಿದೆ ಅಂದರೆ ನೋಡಿ, ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ನಿಲ್ಲಿಸೇ ಬಿಟ್ಟಾರೆ ಅಲ್ಲಿ. ಹಾಂ, ಇವರು ಡ್ರೈವರ್ಗೆ ಅದು ಬುದ್ಧಿ ಬೇಡವ, ಇದ್ರಲ್ಲಿ ಹೆಂಗೆ ತಗೊಂಡೋಗೋದು ನಾನು ಅಂತಾನ? ಸಿಕ್ಕಾಪಟ್ಟೆ ಬೇಜಾರ ಸ್ನೇಹಿತರೆ, ಪೊಲೀಸ್ನವ್ರು ಬಿಟ್ಟಿದ್ದು ಅವರೇ ಬಿಟ್ಟರು ಅಂತ ಹೇಳಿದ್ರು, ಅದೇ ಬೇಜಾರು ನನಗೆ. ಹಾಂ, ಅವ್ರಿಗೆ ಬುದ್ಧಿ ಬೇಡವ, ಈ ಪಾಪ ಅಷ್ಟೊಂದು ಜನ ನಡ್ಕೊಂಬರ್ತಾವ್ರೆ, ಆ ಮಿಕ್ಕಿದ್ದ ಕಾರೆಲ್ಲ ಅಲ್ಲೇ ನಿಲ್ಲಿಸಿ ಸ್ಟಾಪ್ ಮಾಡ್ತಾವ್ರೆ ಬಟ್ ಇದೊಂದು ಕಾರ್ ಹೆಂಗೆ ಬಿಟ್ರು ಇವರು ನೋಡಿ? VIP ಕಾರ್ ಅಂದ್ರೆ ಸಾಕು, ಎಂಥ ಇದ್ರಲ್ಲಿ ಬೇಕಾದ್ರೂ ಬಿಟ್ಬಿಡ್ತಾರೆ ಪೊಲೀಸ್ನವರು ನೋಡಿ. ಇಂಥ ಟ್ರಾಫಿಕಲ್ಲೂ ಬಿಟ್ಟವ್ರೆ, ಒಂದು ಅಲ್ಲಿ ಸೈಕಲ್ ಸಹ ಬರೋಕ್ಕಾಗಲ್ಲ, ಅಷ್ಟೊಂದು ಜನ ಇದ್ದಾರೆ ಆದರೂ ಕಾರ್ ಬಿಟ್ಟವ್ರೆ. ಎಲ್ಲ ಕೂಗ್ತಾರೆ, ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಸರ್ ರಾಜೇಂದ್ರ ಸರ್ ಅವರು ಬಂದಿದ್ವಿ ಮಾವಡ ಜಾತ್ರೆಗೆ, ಕಲ್ಯಾಣಿ ಅಂತ ತಿಂತಾ ಇದಾರೆ ನೋಡಿ ಸರ್. ಹಾಯ್ ಮಾಡಿ. ಹೌದಾ, ನೋಡ್ತಾ ಇದ್ದೀರಲ್ಲ ನೋಡಿ ಸ್ನೇಹಿತರೆ. ಎಲ್ಲ
ಬರುತ್ತಾ ಇನ್ನೊಂದು ರಾಜಣ್ಣ ಅಂತ ತಪ್ಪಿಸ್ಕೊಂಡಿದ್ದೀರ ಸರ್ ಆಗಿ ಒಂದು